आचार्य जी ने कह रहा था JDS अध्यक्ष हेगाके आगिद्वि सरना गी तीर्मान निम्म हाईकमांड तगोळ्ळक्के कारण ईग नावु कुमारस्वामी मत्ते देवेगौड़ आशीर्वाद नम्मेल सदा इरलिक्के इदे कारण ई टाइमल्लि अवर आशीर्वाद मत्ते अवर मार्गदर्शन पडेदु ई टाइमल्लि नानु राजेश्वरी नम्म नगर अध्यक्ष रमेश कोट्रु नम्मन्नु निर्मिसिदरु ರಾಜೇಶ್ ನಗರದಲ್ಲಿ ಸಾಕಷ್ಟು ಸವಾಲುಗಳಿದ್ದಾವೆ. ಎಂ ಪಿ ಚುನಾವಣೆ ಇದೆ ಮೈತ್ರಿಕೂಟದಲ್ಲಿ, ಜೊತೆಗೆ BBMP ಚುನಾವಣೆ ಬರ್ತಾ ಇದೆ. ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ? ಬರ್ತಕ್ಕಂಥ ಚುನಾವಣೆಯನ್ನು ತಮ್ಮ ಒಂದು ವಾರ್ಡ್ಗಳಲ್ಲಿ ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀರಿ? ನಾನು ಈಗ 15-20 ವರ್ಷದಿಂದ ರಾಜಕೀಯ ಮಾಡಿಕೊಂಡು ಅದೇ ರಾಜ್ಯದಲ್ಲಿ ಸ್ಥಳೀಯವಾಗಿದ್ದೀನಿ. ರಾಜ್ಯದ ಎಲ್ಲ ವಾರ್ಡ್ ಬಗ್ಗೆ, 7 ವಾರ್ಡ್ಗಳ ಬಗ್ಗೆ ನನಗೆ ಕುಲಂಕುಷ ಗೊತ್ತಿರೋದ್ರಿಂದ ರಾಜನಗರದಲ್ಲಿ JDS ಅನ್ನು ಇನ್ನೂ ಎತ್ತರಕ್ಕೆ ಮಟ್ಟಕ್ಕೆ ತಗೊಳ್ಬೋದು ಮತ್ತು ಕಟ್ಟಿ ಬೆಳೆಸ್ಬೋದು ಅಂತ ನಾನು ಅಂದ್ಕೊಂಡು ಈ ಜವಾಬ್ದಾರಿ ವಹಿಸ್ಕೊಂಡಿದ್ದೀನಿ. ಈ ಮುಂದೆ ಬರುವಂಥ ಚುನಾವಣೆಗಳಿದೆ, ಅದೆಲ್ಲ ಫೇಸ್ ಮಾಡುವಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ರಾಜಾಜಿನಗರದ ಅಂದ್ರೆ JDS ಸಂಘಟನೆ ಥರ್ಡ್ ಪ್ಲೇಸಲ್ಲಿ ಇರುತ್ತೆ. ಯಾರೂ ಕೂಡ ಅಷ್ಟೊಂದು ಏನು ಚುನಾವಣೆ ಸಂಘಟನೆ ಮಾಡಿಲ್ಲ. BJP ರಾಷ್ಟ್ರೀಯ ಪಕ್ಷಗಳಿಗೆ ಹೋಲಿಸ್ಕೊಂಡ್ರೆ ಮತಗಳಿಕೆಯಲ್ಲಿ ಬಹಳ ಶೂನ್ಯ ಸಾಧನೆ ಅಂತಲೇ ಹೇಳಬಹುದು. ಅಧ್ಯಕ್ಷರುಗಳಾಗ್ತಾರೆ, ಅಧ್ಯಕ್ಷ ಸ್ಥಾನ ವಹಿಸ್ಕೊಂತಾರೆ, ಸುಮ್ಮನೆ ನಾಮಕಾವಸ್ಥೆ ಕೆಲಸ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಆದರೆ ಪಕ್ಷದ ಸಂಘಟನೆಯಲ್ಲಿ ಯಾರೂ ಕೂಡ ತೊಡಗಿಸ್ಕೊಳ್ಳೋದಿಲ್ಲ. ನಾಮಕಾವಸ್ಥೆ ಅಧ್ಯಕ್ಷರಾಗಿರೋರೇ ಸಂಖ್ಯೆನೇ ಜಾಸ್ತಿ, ಸಂಘಟನೆ ಶೂನ್ಯ ಇದೆ. ನೀವು ಬಂದಾದ್ಮೇಲೆ ಏನಾದರೂ ಬದಲಾವಣೆ ಆಗುತ್ತಾ ಸಂಘಟನೆಯಲ್ಲಿ ಅಂತ? ಇಲ್ಲ, ಆ ಥರ ಹೇಳೋದು ತಪ್ಪಾಗುತ್ತೆ. ಯಾಕೆಂತಂದ್ರೆ ನಮ್ಗೆ ಹಿರಿಯರಾದಂಥ ಬಚ್ಚಣ್ಣವರು ಆಗಿದ್ರು ಅಧ್ಯಕ್ಷರು, ಮತ್ತೆ ಬಯ್ಯಣ್ಣವರು, ಮತ್ತೆ ನಮ್ಮ ತಿಮ್ಮೇಗೌಡರು ಅಧ್ಯಕ್ಷ ಆಗಿದ್ರು. ಅವರೆಲ್ಲ ದುಡ್ದು ಕಟ್ಟಿದ್ದಾರೆ ಪಕ್ಷನ, ಕಟ್ಟಿಲ್ಲ ಅಂತಲ್ಲ, ಅವರೆಲ್ಲ ಕಟ್ಟಿ ಬಿಟ್ಟಿದ್ದೆ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಮತ್ತು ಇನ್ನೂ ಹೆಚ್ಚಿನ ರೀತಿ ನಾವು ಸಂಘಟನೆ ಗೊತ್ತುಕೊಟ್ಟು ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡೋಗಿ ಎಲ್ಲ ಒಂದು 2-3 ಕೌನ್ಸಿಲರ್ ಗೆಲ್ಲಬೇಕು ಅಂತ ಐಡಿಯಾ ಮಾಡಿದ್ದೀವಿ. ಆ ಥರ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಹೋಗ್ತೀವಿ. ಮತಗಳಿಕೆಯಲ್ಲಿ ಏರಿಕೆ ಆಗಿಲ್ಲ ಅನ್ನೋದು, ಮತಗಳಿಕೆಯಲ್ಲಿ ಏರಿಕೆ ಆಗದೇ ಇರ್ಬೋದು, ಬಟ್ ಕೆಲವು ಸಂಘಟನೆಗಳಾಗಿದೆ. ನಮ್ಗೇನಾಗಿದೆ, ವೋಟರ್ಸ್ ಇದ್ದಾರೆ, ಕಾರ್ಯಕರ್ತ ಇದ್ದಾರೆ, ಲೀಡರ್ಗಳಿಲ್ಲ. ಲೀಡರ್ ಬರುವಂಥ ಕೆಲಸಗಳು ಮಾಡ್ತೀನಿ, ಮುಂದಕ್ಕೆ ಮುಂದಿನ ದಿನಗಳು ಮಾಡ್ತೀವಿ. ಯಾಕಂದ್ರೆ ಎಷ್ಟೇ ಆನಂದಿದ್ರು, ಮತ್ತು ನಮ್ಮ ಗಂಗಾಧರ ಮೂರ್ತಿ ಇದ್ದಾರೆ, ಇಲ್ಲ ಇದನ್ನ ನಾವು ಒಂದು ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ತಮ್ಮ ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಗಳ ಸಮರ್ಥವಾದ MLA ಅಭ್ಯರ್ಥಿ ನೋಡ್ಬೋದಾ ರಾಜಾಜಿನಗರದಲ್ಲಿ? 100% ನೋಡ್ಬೋದು. ಈ 7 ವಾರ್ಡಲ್ಲಿ ನಾವು ಒಂದು 3 ವಾರ್ಡ್ ಅಂತ ಇದೆ ಗೆದ್ದು JDS ಇಂದ, ಮತ್ತು MLA ಕ್ಯಾಂಡಿಡೇಟ್ ಹೊಸರು ತಂದು ನಾಳೆ ದಿನ ಕೆಲಸ ಮಾಡುವಂಥ ಕಾರ್ಯಕ್ರಮಗಳನ್ನು ಇಟ್ಕೋತೀವಿ. ಇಟ್ಕೊಂಡು ಮುಂದೆ ಬರುವಂಥ 5 ವರ್ಷದ ಚುನಾವಣೆಯಲ್ಲಿ ರಾಜಾನಗರ JDS MLA ಕ್ಯಾಂಡಿಡೇಟ್ನ ನಾವು ವಿಧಾನಸಭೆಗೆ ಕಳಿಸ್ತೀವಿ.